इन बेले एरिके विचार दलपति बेले एरिके प्रतिभटने विचार दलपति सरदी याकंद्रे नाले फ्रीडम पार्क बेले एरिके विरुद्ध दल नायक प्रतिभटने मुंदागिद्दारे इन राज्य सालु सालु प्रतिभटने कांग्रेस हम्मिकोंडित्तु अदर बेन्नले जेडीएस कूड़ा अदे हादियन्नु तुळिता इदे राज्य केंद्र सरकार के संदेश रवानिसलु ई मूलक दल नायक सज्जागिद्दारे ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಶಿವಪ್ರಸಾದ್ ದಳ ನಾಯಕರು ಇದೀಗ ಸಾಲು ಸಾಲು ಹೋರಾಟಗಳು ಅಥವಾ ಬೇರೆ ಬೇರೆ ರೀತಿಯ ಪ್ರಯೋಗಗಳ ಮಾಡೋದಿಕ್ಕೆ ಕೂಡ ಮುಂದಾಗ್ತಾ ಇದೆ ಮನೆ ಮನೆಯಷ್ಟೇ ರೈತಾಸ್ತ್ರಕ್ಕೂ ಕೂಡ ಮುಂದಾಗಿದೆ ಇದೀಗ ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ ಅಂದ್ರೆ ಎಲ್ಲೊಂದು ಕಡೆ ಜನರ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸನ ಅಥವಾ ಸರ್ಕಾರವನ್ನು ಎಚ್ಚೆತ್ತುಕೊಳ್ಳುವಂತ ಎಚ್ಚೆತ್ತುಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಮಾಡುತ್ತಿರುವಂತ ಪ್ರತಿಭಟನೆನ ಅಥವಾ ಕಾಂಗ್ರೆಸ್ ಗೆ ಟಕ್ಕರ್ ಕೊಡುವಂತ ಪ್ರಯತ್ನನ ಶಿವಪ್ರಸಾದ್ ಖಂಡಿತವಾಗಿಯೂ ಸಮಣ್ಣ ಈಗಾಗಲೇ ಏನು ಬೆಲೆ ಏರಿಕೆ ವಿಚಾರ ಕುರಿತಂತೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತು ವಿಧಾನಸೌಧಕ್ಕೆ ಸೈಕಲ್ ಜಾಥಾ ಎತ್ತಿನ ಗಾಡಿ ಮುಖಾಂತರ ಮುತ್ತಿಗೆ ಹಾಕೋದ್ರ ಮುಖಾಂತರ ಬೆಲೆ ಏರಿಕೆಯನ್ನು ದೊಡ್ಡ ಮಟ್ಟದಲ್ಲಿ ಖಂಡನೆ ಮಾಡಿದ್ರು ಜೊತೆಗೆ ಮೇಕೆದಾಟು ಪಾದಯಾತ್ರೆ ವಿಚಾರ ಕುರಿತಂತೆನೂ ಕೂಡ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಅಬ್ಬರವನ್ನ ಮಾಡಿತ್ತು ಈ ಸಂದರ್ಭದಲ್ಲಿ ದಳಪತಿಗಳು ಸುಮ್ಮನೆ ಇದ್ದರು ಸದ್ಯ ಈಗ ಕಾಂಗ್ರೆಸ್ನ ಪ್ರತಿಭಟನೆ ಹೋರಾಟಗಳು ಸದ್ಯದ ಮಟ್ಟಿಗೆ ನಿಂತಿದ್ದು ಈಗ ಜೆಡಿಎಸ್ ಬೆಲೆ ಏರಿಕೆ ವಿಚಾರವನ್ನ ಇಟ್ಕೊಂಡು ಪ್ರತಿಯಾಗಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳಿಗೆ ತನ್ನ ಪ್ರತಿಭಟನೆಯ ಕಾವನ್ನ ಮುಟ್ಟಿಸಬೇಕು ಅಂತಕಂತ ನಿಟ್ಟಿನಲ್ಲಿ ಜೆಡಿಎಸ್ ಮುಂದಾಗಿದೆ ಇದರ ಒಂದು ಭಾಗವಾಗಿ ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಬೆಲೆ ಏರಿಕೆ ವಿಚಾರದ ಅಸ್ತ್ರವನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ದಳಪತಿ ಕರೆ ನೀಡಿದ್ದಾರೆ ಇದರ ಭಾಗವಾಗಿ ಈಗೇನು ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ವಿರುದ್ಧ ಹೋರಾಟ ಮಾಡಿತೋ ಅದಕ್ಕೆ ಬದಲಾಗಿ ನಾವು ಕೂಡ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ವಿರುದ್ಧ ಸಾಫ್ಟ್ ಕಾರ್ನರ್ ಇಲ್ಲ ನಾವೆಂದೂ ಕೂಡ ಭಾರತೀಯ ಜನತಾ ಪಕ್ಷದ ಬಿ ಟೀಮ್ ಅಲ್ಲ ಅಂತಕಂತದನ್ನ ತೋರ್ಪಡಿಸೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಕಾಂಗ್ರೆಸ್ ಏನೀಗ ಪ್ರತಿಪಕ್ಷವಾಗಿ ನಾವು ಯಾವ ರೀತಿ ಹೋರಾಟ ಮಾಡಿದ್ದೋ ಅಂತಕಂತ ವಿಚಾರವನ್ನ ತೋರ್ಪಡಿಸಿದ್ರೋ ನಾವು ಕೂಡ ಪ್ರತಿಪಕ್ಷವಾಗಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಅದರಲ್ಲೂ ಶ್ರೀ ಸಾಮಾನ್ಯರ ಪರವಾಗಿದ್ದೀವಿ ಬೆಲೆ ಏರಿಕೆ ಅಂತ ವಿಚಾರದಲ್ಲಿ ಜೆಡಿಎಸ್ ಲಿಕ್ಕೆ ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಎಸ್ ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಬೆಲೆ ಏರಿಕೆ ವಿರುದ್ಧ ದಳ ನಾಯಕರು ಪ್ರತಿಭಟನೆಗೆ ಮುಂದಾಗಿದೆ ಈ ಮೂಲಕ ಸರ್ಕಾರವನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡೋದಿಕ್ಕೆ ಈ ಒಂದು ಪ್ರತಿಭಟನೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಜನಸಾಮಾನ್ಯರ ಪರ ದಳ ನಾಯಕರು ಇದ್ದೇವೆ ಅನ್ನುವಂತ ಮೆಸೇಜ್ ಅನ್ನು ಪಾಸ್ ಮಾಡುವಂತ ನಿಟ್ಟಿನಲ್ಲಿ ದಳ ನಾಯಕರು ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಈ ಒಂದು ಪ್ರತಿಭಟನೆಗೆ ಮುಂದಾಗಿದೆ ಇನ್ನು ನೆನ್ನೆ ಮೊನ್ನೆಯಷ್ಟೇ ರೈತಾಸ್ತ್ರಕ್ಕೆ ಅಂದ್ರೆ ಎಲ್ಲೊಂದು ಕಡೆ ಮಣ್ಣಿನ ಪರೀಕ್ಷೆ ಮಾಡೋದಕ್ಕೂ ಕೂಡ ದಳಪತಿಗಳು ಮುಂದಾಗಿದ್ದಾರೆ ಇದರ ಜೊತೆಗೆ ಕಾಂಗ್ರೆಸ್ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಹೋರಾಟಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದೆ ಅದರ ಜೊತೆಗೆ ಇದೀಗ ದಳಪತಿಗಳು ಕೂಡ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಬೆಲೆ ಏರಿಕೆಯನ್ನು ಖಂಡಿಸಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರವನ್ನ ಎಚ್ಚೆತ್ತುಕೊಳ್ಳುವಂತ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಗೆ ಮುಂದಾಗ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೋಡೋದಕ್ಕೆ ಮತ್ತೊಮ್ಮೆ ನನ್ನ ಸಹೋದ್ಯೋಗಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಶಿವಪ್ರಸಾದ್ ಈ ಎಲ್ಲ ಸ್ಟ್ರಾಟಜಿಗಳು ಎಲ್ಲ ತಂತ್ರಗಾರಿಕೆಗಳು ನಿಜಕ್ಕೂ ವರ್ಕೌಟ್ ಆಗುತ್ತೆ ಯಾಕಂದ್ರೆ ಜನಸಾಮಾನ್ಯರು ದಡ್ರೇನಲ್ಲ ಸೊ ಇಂಥ ಸಂದರ್ಭದಲ್ಲಿ ಜೆಡಿಎಸ್ ನ ಸ್ಟ್ರಾಟಜಿಗಳು ಎಷ್ಟು ಮಂದಿಗೆ ವರ್ಕೌಟ್ ಆಗುತ್ತೆ ಖಂಡಿತವಾಗಿ ಸಮಣ್ಣ ಈಗಾಗಲೇ ಸಾರ್ವತ್ರಿಕ ಚುನಾವಣೆಗೆ ಜೆಡಿಎಸ್ ಕೂಡ ತನ್ನದೇ ಆದಂತ ಅಸ್ತ್ರ ಪ್ರತ್ಯಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅದರಲ್ಲೂ ರಾಜ್ಯದಲ್ಲಿ ಸಾಂಪ್ರದಾಯಿಕವಾಗಿ ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ ತನ್ನ ಮತಕೋಟೆಯನ್ನು ಭದ್ರಗೊಳಿಸಬೇಕಾಗಿದೆ ಹಾಗಾಗಿ ಕಾಂಗ್ರೆಸ್ ಯಾವ ರೀತಿ ಹೋರಾಟ ಪ್ರತಿಭಟನೆಯನ್ನು ಮಾಡಿತ್ತು ಅದಕ್ಕೆ ಪ್ರತಿಯಾಗಿ ಈಗ ಮೇಕೆದಾಟು ವಿಚಾರವನ್ನು ಕಾಂಗ್ರೆಸ್ ಕೈಗೆತ್ತಿಕೊಂಡಿತ್ತು ಅದಕ್ಕೆ ಪ್ರತಿಯಾಗಿ ಜನತಾ ಜಲಧಾರೆ ಯಾತ್ರೆಯನ್ನು ಕೂಡ ಜೆಡಿಎಸ್ ಆರಂಭಿಸುವಂತ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಸಾರ್ವತ್ರಿಕ ಚುನಾವಣೆಯ ಹಿನ್ನೆಲೆಯಲ್ಲಿ ಹೋರಾಟ ಇನ್ನೊಂದು ಕಡೆ ಕಾಂಗ್ರೆಸ್ ಅಷ್ಟೇ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ ನಾವು ಕೂಡ ಪ್ರತಿಪಕ್ಷವಾಗಿ ಶ್ರೀ ಸಾಮಾನ್ಯರ ಪರವಾದಂತ ನಿಲುವನ್ನು ಹೊಂದಿದ್ದೇವೆ ಬೆಲೆ ಏರಿಕೆ ಅಂತ ವಿಚಾರದಲ್ಲಿ ಜೆಡಿಎಸ್ ಎಂದು ಕೂಡ ರಾಜಿ ಆಗೋದಿಲ್ಲ ಪ್ರಮುಖವಾಗಿ ಭಾರತೀಯ ಜನತಾ ಪಕ್ಷ ಅದರಲ್ಲೂ ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ಸಾಫ್ಟ್ ಕಾರ್ನರ್ ಅನ್ನು ಹೊಂದಿದ್ದಾರೆ ಬಿಜೆಪಿಯ ಬಿ ಟೀಮ್ ಎಂಬತಕ್ಕಂತ ಹೇಳಿಕೆಗಳನ್ನು ಪದೇ ಪದೇ ಕಾಂಗ್ರೆಸ್ ನಾಯಕರು ಹೇಳ್ತಾ ಬಂದಿದ್ದಾರೆ ಇದಕ್ಕೆ ಪ್ರತಿಯಾಗಿ ನಾಳೆಯ ಪ್ರತಿಭಟನೆಯ ಮುಖಾಂತರ ಜೆಡಿಎಸ್ ತಮ್ಮ ನಿಲುವನ್ನು ತಮ್ಮ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡೋ ಸಲುವಾಗಿ ಬೆಲೆ ಏರಿಕೆಯ ವಿಚಾರದ ವಿರುದ್ಧ ಬೀದಿಗಿಳಿತಕ್ಕಂಥ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇರತಕ್ಕಂಥದ್ದು ಸೋಮಣ್ಣ ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ